ಜನ್ಮಕ್ಕೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ. ನೀನ್ ಸಿಗಾಕಲ್ಲದಲ್ದ್ರೆ ನನ್ನ ತಗಲಾಕ್ತೀಯ. ನೋಡಿ ಗೌಡ್ರೆ, ದಿನ ಒಂದೊಂದ್ ತಿಂಡಿ ಕದ್ಕೊಂಡು ಹೋಗ್ತಾನೆ ಇದ್ದ, ಇವತ್ ಸಿಕ್ಕಾಕೊಂಡವನೆ. ಏನಾದ್ರೂ ಒಂದ್ ತೀರ್ಮಾನ ಆಗ್ಲೇಬೇಕು ಸ್ವಾಮಿ. ಬಾವಾ, ಮನೇಲಿ ಕಾಳು ಹುಳಿ ಮುದ್ದೆ ಸಾರು ತಿಂದು ತಿಂದು ನಾಲ್ಗೆ ಜಡ್ಡಿಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಹೋಟ್ಲಿ ಬಂದು ಸ್ವಲ್ಪ ಕೆರ್ಕೊಂಡ್ಬಿಟ್ಟೆ. ಬಾವಾ ನೋಡಿದ್ರ ಸ್ವಾಮಿ, ನಿಮ್ ಮುಂದೆ ಹೆಂಗ್ ಮಾತಾಡ್ತಾವನೆ? ಇರ್ಲಿ ಬಿಡ, ಇನ್ಮೇಕಿಂದ ನಿನ್ ಹೋಟ್ಲ ಕಡಿಕ ಅವ್ನ ತಲೆನೂ ಹಾಕೊಂಡ್ ಮನಿಕಬಾರ್ದು. ಹಂಗ್ ಮಾಡೋದ್ ನನಗ್ ಗೊತ್ತೈತೆ. ಏನ್ ಬಾವಾ ನೀನು ನನ್ ಪರ ಮಾತಾಡ್ತೀಯ ಅಂದ್ರೆ ಕಂಡೋರ್ ಪರ ಮಾತಾಡ್ತೀಯಲ್ಲ. ಬಾಯ, ನಾನ್ ಯಾವತ್ತಿದ್ರು ನ್ಯಾಯದ ಪರ ಕಡ್ಲ. ಹೊಟ್ಟೆ ಹುಟ್ಟಿದ್ ಮಗ್ದಾದ್ರೂ ಸರಿ, ಬಾಬಾಯ್ದಾದ್ರೂ ಸರಿ, ಶಿಕ್ಷೆ ಅನುಭವಿಸ್ಲೇಬೇಕು. ಅದೇನ್ ಶಿಕ್ಷೆ ಅಂತ ಹೇಳಿ ಗೌಡ್ರೆ. ಏನ್ ಶಿಕ್ಷೆನಾ? ನಾನ್ ಎಷ್ಟ್ ತಿಂತೀನೋ ಈಗ ನನ್ ಮಗಳು ಅಷ್ಟೇ ತಿನ್ಬೇಕು. ಬಾವಾ ಬೇಡ ಬಾವಾ. ಏ ತಿನ್ನೋ ಮಗನೇ, ಇವತ್ ಕಾಣಿಸ್ತೀನಿ ನಿನ್ಗೊಂದ್ ಗತಿ. ಬಾವಾ ಬೇಡ ಬಾವಾ, ಇಷ್ಟೊಂದು ತಿನ್ನಕ್ ಆಗಲ್ಲ ಬಾವಾ. ಕುಚ್ಚಿ ಹೆಚ್ಚಿಬಿಡ್ತೀನಿ, ತಿನ್ಬೇಕು ತಿನ್ಬೇಕು. ಅನ್ನ ತಂಬರ್ಲ, ಸಾಂಬಾರ್ ತಂಬನೆ, ಅನ್ನ ಚೆಲ್ಬೇಡಿ. ಸಾಕ್ ಸಾಕು ಅನ್ನ. ಏ ಬಾಬಾ, ಇದಾ ಸುಸ್ತಾಬಿಟ್ಟೆ ಅಲ್ಲ, ಇನ್ಮೇಲಿಂದ ಇಂಥ ಕೆಲಸ ಮಾಡ್ಬೇಡ. ಸಾಕು ಅಂತ ಕೈ ತೊಳ್ಕೊಂಡೆ ತಗೋ. ಪೋಟಿ ಅಂದ್ರೆ ಪೋಟಿ, ನೀನ್ ಯಾವತ್ತು ಸೋಲ್ಬಾರ್ದು, ಗೆಲ್ಬೇಕು. ತಿನ್ನು. ಶಿಕ್ಷೆ ಕೊಡ್ ತಪ್ಪು ಸೆಮ್ಸ್ಬಿಡ್ಲ. ಅಣ್ಣ ಅಣ್ಣ ಅಣ್ಣ, ನನ್ ಪಾಲಿದ್ದು ಅವ್ರಿಗೆ ಬರ್ತಾರಲ್ಲ, ಹೋಗ್ಲ. ಏನು ಸಾಕಾಗ್ತಾ ಇಲ್ಲ, ಬರ್ತಾ ತಿನ್ನು ತಿನ್ನು. ಅಣ್ಣ 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 ಅಣ್ಣ, ಕಾಲೇ ಸಮಯ ಇಲ್ಲೋಣೆ ಅಣ್ಣ, ಖಾಲಿ ಆಗೋಯ್ತಾ? ಇದೆಂತ ಪೈಪೋಟಿನಯ್ಯ? ಯೋ ಅಣ್ಣ, ಹಾಕದ್ ಹಾಕ್ತೀರಾ? ಅರವಟ್ಟೆ ಹಾಕ್ರೆ ಹಾಕ್ತೀರಾ? ಬರೋ ಜನ್ಮದಲ್ಲಿ ಕಾಯಿ ಆಗ್ಬಿಡ್ತೇನೆ ನೀನು.